ಸಂಬಂಧಪಟ್ಟ ಹಾಗೆ ಕೇಳೋದಾದ್ರೆ ಈ ಎಂಟೈರ್ ಅನುಶ್ರೀ ಕೇಸ್ ಅನ್ನ ಡೈಲ್ಯೂಟ್ ಮಾಡಲಾಗಿದೆ ಯಾವುದೋ ಒಂದು ಪ್ರಭಾವದಿಂದ ಒಂದು ಶಕ್ತಿಶಾಲಿಯ ಕೇಂದ್ರದಿಂದ ಒಂದು ಮೀಟಿಂಗ್ ಆಗಿ ಒಂದು ಕರೆ ಹೋಗಿ ಆ ಒಂದು ಇನ್ಫ್ಲೂಯೆನ್ಸ್ ಇಂದ ಆ ಒಂದು ಮೀಟಿಂಗ್ ಇಂದ ಸಾಫ್ಟ್ ಆದ ಸಿಸಿಬಿ ಶಿವಪ್ರಕಾಶ್ ನಾಯಕ್ ಅಂತ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಅನ್ನ ವರ್ಗಾವಣೆ ಮಾಡ್ತಾರೆ ಇದಕ್ಕೆ ತಮ್ಮ ಗಮನಕ್ಕೆ ಬಂದಿರಬೇಕು ಶಿವಪ್ರಕಾಶ್ ನಾಯಕ್ ಅವರ ವರ್ಗಾವಣೆಯಿಂದ ಎಂಟೈರ್ ಕೇಸ್ ತಿಳಿಗೊಳ್ಳುತ್ತೆ ಎಂಟೈರ್ ಕೇಸ್ ಹಾದಿ ತಪ್ಪುತ್ತೆ ಮೊದಲನೇದಾಗಿ ನಾನು ಈ ಎಂಟೈರ್ ಇನ್ವೆಸ್ಟಿಗೇಷನ್ ಅನ್ನ ರೀಇನ್ವೆಸ್ಟಿಗೇಟ್ ಮಾಡಬೇಕು ಯಾಕೆ ಅಂದ್ರೆ ಪ್ರಮುಖವಾಗಿ ಅನುಶ್ರೀ ಅವರು ಅಲ್ಲಿ ಬರಕ್ಕೆ ನಾಟಕ ಮಾಡಿದ್ರು ಸಿಕ್ಕಾಪಟ್ಟೆ ನಾಟಕ ಮಾಡಿದ್ರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಏನು ಒಂದು ರಾಜಮರ್ಯಾದಿ ತರ ಅವ್ರನ್ನ ಕರ್ಕೊಂಬರ ಹತ್ರ ಆಯ್ತು ಅಲ್ಲಿ ಒಂದು ಫ್ಯಾಷನ್ ಶೋ ನಡೀತಾ ಇತ್ತ ಒಂದು ಹೇಳಿಕೆ ಕೊಡೋಕೆ ಬರಬೇಕಾಗಿತ್ತು ಮಂಗಳೂರು ಸಿಸಿಬಿಗೆ ಈಕೆ ಬರಲಿಲ್ಲ ಅದಾದ ನಂತರ ಸೆಪ್ಟೆಂಬರ್ 24, 2020ಕ್ಕೆ ಫೇಸ್ಬುಕ್ ಲೈವಲ್ಲಿ 12 ಗಂಟೆಗೆ ಹೋಗಿ ನನ್ನ ಅಮಾಯಕ ಕಣ್ಣೀರು ಹಾಕಿದ್ರು ನಾನು ಮಾಡಿದ ಆಪಾದನೆನ ನನಗೆ ಒಂಥರ ಮನಸ್ಸು ಮುಟ್ಕೊಳಂಗ ಹತ್ರ ಹತ್ರ ಅವ್ರು ಮಾತಾಡ್ತಾರೆ ನನಗೆ ಗೊತ್ತೇ ಇಲ್ಲ ಕರ್ನಾಟಕದ ಆಶೀರ್ವಾದ ಇದೆ ಇದೊಂದು ನಾನು ಬರೀ ಸಿಸಿಬಿ ಹೋಗಿ ಬಂದಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನನ್ನನ್ನು ಮತ್ತೆ ಸ್ತ್ರೀ ವಿರೋಧಿ ಪಟ್ಟಾನ ಆ ಫೇಸ್ಬುಕ್ಕಲ್ಲಿ ಅನೇಕರು ನನಗೆ ಕೆಟ್ಟ ಹೆಸರು ತರಬೇಕು ಅಂತಿದ್ದಾರೆ ಅಂತೆಲ್ಲ ಹೇಳಿ ಒಂದು ಫೇಸ್ಬುಕ್ ಲೈವ್ ಅಂತ ಮಾಡ್ತಾರೆ 24 ಸೆಪ್ಟೆಂಬರ್ ಇವೆಲ್ಲ ಸನ್ನಿವೇಶಗಳನ್ನು ನಾವು ಒಂದ್ಸಲಿ ಕರೆಕ್ಟಾಗಿ ಗಮನ ಇಟ್ಟು ನೋಡಿದಾಗ ಯಾಕೆ ಈ ಮಂಗಳೂರಿನ ಸಿಸಿಬಿ ಕೇಸ್ ವೀಕ್ ಆಯಿತು ಅನ್ನೋದನ್ನು ನಾವೀಗ ಈ ಮಾತಾಡಬೇಕು ಈ ಪ್ರೆಸ್ ಕಾನ್ಫರೆನ್ಸ್ನ ಉದ್ದೇಶ ಏನು ಅಂದರೆ ಯಾಕೆ ಮಂಗಳೂರಿನ ಸಿಸಿಬಿ ಕೇಸ್ ವೀಕ್ ಆಯಿತು ಅನ್ನೋದು ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಪಬ್ಲಿಕ್ ಏನೇನು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಶಿವಪ್ರಕಾಶ್ ನಾಯಕ್ ಅವರನ್ನ ಎತ್ತಂಗಡಿ ಮಾಡಿದ ಉದ್ದೇಶ ಏನು ಆಗಿನ ಕ್ರೈಮ್ DCP ಗಾಂವ್ಕರ್ ಅವರು ಈ ಕೇಸ್ ಅನ್ನ ತಿಳಿ ಮಾಡಿರೋದ್ರ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ ಯಾಕೆ ಅಂದರೆ ತರುಣ್ ಎನ್ನುವ ವ್ಯಕ್ತಿಯನ್ನ ಬಂಧಿಸ್ತಾರೆ ತರುಣ್ ಅನ್ನುವ ವ್ಯಕ್ತಿಯನ್ನ ಮೆಡಿಕಲ್ ಟೆಸ್ಟ್ಗೆ ಹಾಕ್ತಾರೆ ತರುಣಿನ ಹೇಳಿಕೆಯಲ್ಲೇ ಅನುಶ್ರೀ ಅವರ ಹೆಸರಿರೋದು ಈ ಎಂಟೈರ್ ಗೇಮ್ ಪ್ಲಾನ್ ಹೇಗಿತ್ತು ಅಂದ್ರೆ ತರುಣ್ ಅನ್ನ ವೀಕ್ ಮಾಡಿಬಿಟ್ರೆ ಅನುಶ್ರೀ ಬಚಾವ್ ಆಗ್ಬಿಡ್ತಾರೆ ಸೊ ತರುಣ್ ಅನ್ನೋ ವ್ಯಕ್ತಿಯ ಹೆಸರು ತರುಣಿನ ಅರೆಸ್ಟ್ ಬಗ್ಗೆ ತರುಣಿನ ಮೆಡಿಕಲ್ ರಿಪೋರ್ಟ್ ಬಗ್ಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಇನ್ಫಾರ್ಮೇಶನ್ ಬರ್ತಾ ಇತ್ತು ಯಾಕೆ ತರುಣ್ ಅನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿಲ್ಲ ಅದಾದ ನಂತರ ಅನುಶ್ರೀ ಅವರನ್ನ ಸಿಸಿಬಿಗೆ ಕರೆಸಿ 4 ಅವರ್ಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಆ ಎಂಟೈರ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡ್ರು ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರು ಡೈರೆಕ್ಟ್ ಆಗಿ ಯಾಕೆ ಇಲ್ಲ ಈ ಪ್ರಶ್ನೆಗಳನ್ನ ಸ್ವತಃ ಗಾಂವ್ಕರ್ ಅವರೇ ಕೊಡಬೇಕು ಹೊರತು ಗಾಂವ್ಕರ್ ರಿಟೈರ್ಡ್ ಆಗಿದ್ರೆ ನನಗೆ ಗೊತ್ತಿಲ್ಲ ಒಂದು ತನಿಖೆ ಬೆಂಗಳೂರು ಸಿಸಿಬಿ ಅವರು ಮಾಡಿರ್ತಕ್ಕಂಥ ವಾಟರ್ ಟೈಟ್ ಕೇಸ್ ಒಂದು ಮಾದರಿಯಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಮಂಗಳೂರಿನ ಕೇಸ್ ಯಾಕೆ ನೀರ್ ಬಿಟ್ಟೋಯ್ತು ಯಾಕೆ ಎಲ್ಲ ಸರಳವಾಗಿ ಬಚ್ಚಲ್ ಮನೆ ಸೇರ್ಕೊಂಡ್ಬಿಡ್ತು ಅನ್ನುವ ಪ್ರಶ್ನೆ ನನ್ನನ್ನ ಮತ್ತು ಕರ್ನಾಟಕ ಕಾಡ್ತಾ ಇದೆ ಕರ್ನಾಟಕದ ಜನತೆಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಆ ಪ್ರಭಾವಿ ವ್ಯಕ್ತಿಗಳ ಒಂದು ಧೋರಣೆಯಿಂದ ಈ ಕೇಸ್ ಮುಗಿದು ಕೆಳಗೆ ಬಂತು ಅನ್ನೋದನ್ನ ನನಗೆ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಆಗುತ್ತೆ SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ